ಕಾವೇರಿ ವಿವಾದ ದಿನ ಕಳೆದಂತೆ ಹೆಚ್ಚು ಆಗ್ತಾ ಇದ್ದು, ಕಾವೇರಿ ನೀರು ನಿರ್ವಹಣಾ ಮಂಡಳಿ ಏನು ತೀರ್ಮಾನವನ್ನು ತೆಗೆದುಕೊಂಡಿದೆ, ಅದಕ್ಕೀಗ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಶ್ರೀರಂಗಪಟ್ಟಣದಲ್ಲಿ ರೈತರು ಅರಬೆತ್ತಲೆ ಮೆರವಣಿಗೆ ಮಾಡಿ ತಮ್ಮ ಆಕ್ರೋಶ ಹೊರಹಾಕ್ತಿದ್ದಾರೆ. ಭೂಮಿ ತಾಯಿ ಹೋರಾಟ ಸಮಿತಿಯಿಂದ ಅರಬೆತ್ತಲೆ ಮೆರವಣಿಗೆ, ಕಾವೇರಿ ಸ್ನಾನ ಘಟ್ಟದಿಂದ ತಾಲೂಕು ಕಚೇರಿವರೆಗೂ ಕೂಡ ಮೆರವಣಿಗೆ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಬಗ್ಗೆ, ಬರಗಾಲದಲ್ಲೂ ನಮಗೆ ನೀರಿಲ್ಲದ ಸಂದರ್ಭದಲ್ಲಿ ಬೇರೆ ರಾಜ್ಯಕ್ಕೆ ನೀರು ಬಿಡಿ ಅಂದಾಗ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಯಾವುದಕ್ಕೂ ಬಗ್ಲಿಲ್ವಲ್ಲ. ಈಗ ಅರಬೆತ್ತಲೆ ಮೆರವಣಿಗೆಗೆ ಮುಂದಾಗಿದ್ದಾರೆ. ನಮ್ಮ ಚಳುವಳಿ ಹೋರಾಟ ರೈತ ವಿರೋಧಿ ಗುಣಾಂಕಾರಿಗಳ ಪರಮಾವಧಿ. ತಮಿಳುನಾಡಿಗೆ ನೀರು ಬಿಟ್ಟಿರುವ ರಾಜ್ಯ ಸರ್ಕಾರಕ್ಕೆ, ಕಾರ್ಯಕಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ, ಅಯ್ಯಯ್ಯೋ ರೈತರಿಗೆ, ಈ ರೀತಿಯ ಹೋರಾಟ ಹಲವು ದಿನಗಳಿಂದಲೂ ನಡೀತಾ ಇದೆ. ಪ್ರತಿಭಟನೆ ಇಷ್ಟೆಲ್ಲ ಆದರೂ ಕೂಡ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗಿತ್ತು. ಕೋರ್ಟ್ ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದೆ. ಅದು ಪ್ರತಿನಿತ್ಯ 5,000 ಕ್ಯುಸೆಕ್ಸ್ ನೀರನ್ನು ಬರಗಾಲದ ಸಂದರ್ಭದಲ್ಲಿಯೂ ನೆರೆ ರಾಜ್ಯ ತಮಿಳುನಾಡಿಗೆ ಬಿಡಬೇಕು ಅಂತ ಇದನ್ನು ವಿರೋಧಿಸಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದು, ಮೆರವಣಿಗೆ ಇದು, ಅರಬೆತ್ತಲೆ ಮೆರವಣಿಗೆ ಭೂಮಿ ತಾಯಿ ಹೋರಾಟ ಸಮಿತಿಯಿಂದ. ಬಟ್ ರಾಜ್ಯದ ರೈತರು ನಿಜಕ್ಕೂ ಕಂಗಾಲಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಏನು ಅನ್ನುವ ಆತಂಕ ಅವರಲ್ಲಿ ಮನೆ ಮಾಡಿದೆ.